ಪ್ರಧಾನಿ ನರೇಂದ್ರ ಮೋದಿ ಇಂದು ಎಂಬತ್ತೆಂಟನೇ ಆವೃತ್ತಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶವಾಸಿಗಳೊಂದಿಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಈ ಕುರಿತು ವರದಿ ನಮಸ್ಕಾರ ದೇಶಕ್ಕೆ ಸೇವೆ ಸಲ್ಲಿಸಿದ ಪ್ರಧಾನಮಂತ್ರಿಗಳ ಬಗ್ಗೆ ತಿಳಿಯಲು ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಉತ್ತಮ ಅವಕಾಶ ಕಲ್ಪಿಸಿಕೊಟ್ಟಿದೆ ಅಮೃತ ಮಹೋತ್ಸವ ಜನಾಂದೋಲನವಾಗುತ್ತಿದ್ದು इतिहास जन आसक्ति हे प्रधान मोदी तमाम मन की बात आजादी के अमृत महोत्सव से अच्छा समय और क्या हो सकता है देश के लिए यह गौरव की बात है कि आजादी का अमृत महोत्सव एक जन आंदोलन का रूप ले रहा है रेलवे वस्तु संग्रहालय नाण्य गाड़ीपट अंचे चीटी राष्ट्रीय वस्तु संग्रहालय से ದೇಶದಲ್ಲಿರುವ ಹಲವು ವಿಶಿಷ್ಟ ವಸ್ತು ಸಂಗ್ರಹಾಲಯಗಳ ಕುರಿತು ಮಾಹಿತಿ ಪಡೆದುಕೊಳ್ಳುವುದು ಅಗತ್ಯವಾಗಿದೆ ಇತ್ತೀಚಿನ ದಿನಗಳಲ್ಲಿ ಇವುಗಳ ಮಹತ್ವ ಅರಿತು ವಸ್ತು ಸಂಗ್ರಹಾಲಯಗಳ ಅಭಿವೃದ್ಧಿಗೆ ದೇಣಿಗೆ ನೀಡುವ ಅಭ್ಯಾಸ ಬೆಳೆಯುತ್ತಿದೆ ವಸ್ತು ಸಂಗ್ರಹಾಲಯಗಳಲ್ಲಿ ಡಿಜಿಟಲ್ ತಂತ್ರಜ್ಞಾನಕ್ಕೆ ಒತ್ತು ನೀಡಲಾಗುತ್ತಿದೆ ಬರುವ ಮೇ ಹದಿನೆಂಟರಂದು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಆಚರಿಸಲಾಗುತ್ತಿದ್ದು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಯಾವುದಾದರೂ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿ महित हंचिकलते भारतीय रेल की विरासत देखने का मौका मिल रहा है आप यहाँ फेरी क्वीन सलूंग प्रिंस ऑफ वेल्स से लेकर फायरलेस टीम लोकोमोटिव ये भी देख सकते हैं क्या आप जानते हैं कि मुंबई में वो कौन सा म्यूजियम है जहां हमें बहुत ही रोचक तरीके से ಇವಲ್ಯೂಷನ್ ಶತಾ ಇ ಮನಿ ಕೆಲವು ವರ್ಷಗಳಿಂದ ಭೀಮ್ ಯು ಪಿಐ ಪಾವತಿ ವಿಧಾನ ಪ್ರಸಿದ್ಧಿಯನ್ನು ಪಡೆದಿದ್ದು ನಮ್ಮ ಅರ್ಥ ವ್ಯವಸ್ಥೆ ಹಾಗೂ ದಿನಚರ್ಯ ಭಾಗವಾಗಿದೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ನಗರ ಹಳ್ಳಿಗಳಲ್ಲೂ ಯು ಪಿಐ ಮೂಲಕ ವ್ಯವಹಾರ ನಡೆಸುತ್ತಿದ್ದಾರೆ ಇಂದು ಪ್ರತಿದಿನ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳ ಡಿಜಿಟಲ್ ವಹಿವಾಟು ನಡೆಯುತ್ತಿದ್ದು ಕಳೆದ ಮಾರ್ಚ್ನಲ್ಲಿ ಹತ್ತು ಲಕ್ಷ ಕೋಟಿ ರೂಪಾಯಿ ವಹಿವಾಟು ನಡೆದಿದೆ ಎಂದರು ಟೋಕಿಯೋ ಪ್ಯಾರಾಲಿಂಪಿಕ್ಸ್ನಲ್ಲಿ ವಿಶೇಷ ಚೇತನ ಸಹೋದರ ಸಹೋದರಿಯರ ಸಾಧನೆಯನ್ನು ನಾವು ನೋಡಿದ್ದೇವೆ ಹಾಗೆಯೇ ಕಲೆ ಶಿಕ್ಷಣ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ವಿಶೇಷ ಚೇತನ ಮಿತ್ರರು ಅದ್ಭುತ ಸೃಷ್ಟಿಸುತ್ತಿದ್ದಾರೆ ಎಂದು ಪ್ರಧಾನಿ ತಿಳಿಸಿದರು कैसी चुनौतियां होती हैं, उनसे निकलकर वो कहां तक पहुंच सकते हैं ऐसे कई विषयों को इन पेंटिंग्स में आप महसूस कर सकते हैं आप भी अगर किसी दिव्यांग साथी को जानते हैं उनकी टैलेंट को जानते हैं तो डिजिटल टेक्नोलॉजी की मदद से उसे दुनिया के सामने ला सकते हैं स्वतंत्रता अमृत महोत्सव दली जल संरक्षण ದೇಶದ ಪ್ರತಿ ಜಿಲ್ಲೆಯಲ್ಲಿ ಎಪ್ಪತ್ತೈದು ಅಮೃತ ಕೆರೆಗಳನ್ನು ನಿರ್ಮಿಸಲಾಗುವುದು ಇದು ಬೃಹತ್ ಚಳವಳಿಯಾಗುತ್ತಿದ್ದು ಈ ಆಂದೋಲನದಲ್ಲಿ ಯುವ ಸಮುದಾಯ ಭಾಗಿಯಾಗಬೇಕು ಅಮೃತ ಸರೋವರ ಅಭಿಯಾನದಿಂದಾಗಿ ಜಲ ಸಂರಕ್ಷಣೆಯ ಜೊತೆ ಜೊತೆಗೆ ಸ್ಥಳೀಯ ಪ್ರದೇಶಗಳು ಬೆಳಕಿಗೆ ಬರುತ್ತವೆ ಇದರಿಂದಾಗಿ ಸ್ಥಳೀಯ ಪ್ರವಾಸಿ ಸ್ಥಳಗಳು ಅಭಿವೃದ್ಧಿಯಾಗುತ್ತವೆ ಜಲ ಸಂರಕ್ಷಣೆಗೆ ಸಂಬಂಧಿಸಿದ ಪ್ರತಿಯೊಂದು ಪ್ರಯತ್ನವೂ ಭವಿಷ್ಯಕ್ಕೆ ಸಂಬಂಧಿಸಿದೆ समाजदारी ಜವಾಬ್ದಾರಿಯಾಗಿದೆ ಎಂದು नरेंद्र मोदी ತಿಳಿಸಿದರು मैं आप सभी से और खासकर युवाओं से चाहूंगा कि वो इस अभियान के बारे में जाने और इसकी जिम्मेदारी भी उठाएं अगर आपके क्षेत्र में स्वतंत्रता संग्राम से जुड़ा कोई इतिहास है किसी सेनानी की स्मृति है तो उसे भी अमृत सरोवर से जोड़ सकते हैं ಕೆಲವು ದಿನಗಳ ಹಿಂದೆ ವಿದ್ಯಾರ್ಥಿಗಳೊಂದಿಗೆ ಪರೀಕ್ಷಾ ಪೇ ಚರ್ಚಾ ನಡೆಸಿದ್ದೆ ಈ ಚರ್ಚೆಯಲ್ಲಿ ವಿದ್ಯಾರ್ಥಿಗಳು ಗಣಿತ ವಿಷಯದ ಕುರಿತಾದ ಭಯ ವ್ಯಕ್ತಪಡಿಸಿದ್ದರು ಗಣಿತ ಶಾಸ್ತ್ರದ ಬಗ್ಗೆ ಭಾರತೀಯರಿಗೆ ಅತ್ಯಂತ ಸಹಜವಾದ ಭಾವನೆ ಇರಬೇಕು ಏಕೆಂದರೆ ಗಣಿತದಲ್ಲಿ ಅತಿ ಹೆಚ್ಚಿನ ಸಂಶೋಧನೆ ಮತ್ತು ಕೊಡುಗೆಯನ್ನು ಭಾರತೀಯರೇ ನೀಡಿದ್ದಾರೆ ಸೊನ್ನೆಯನ್ನು ಕಂಡುಹಿಡಿಯಲು ಆಗದಿದ್ದರೆ ವೈಜ್ಞಾನಿಕ ಉನ್ನತಿಯನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ ಎಂದು प्रधानी अभिप्राय व्यक्त पड़े भारत के गणितज्ञों और विद्वानों ने यहाँ तक लिखा है की कि, यंचित वस्तु तत् सर्वम य वस्तु तत् सर्वम बिना नहीं गणितेन बिना नहीं अर्थात इस पूरे ब्रह्मांड में जो कुछ भी है वो सब कुछ गणित पर ही आधारित है आने वाले दिनों में देश में ईद का त्योहार भी आने वाला है तीन मई को अक्षय तृतीया और भगवान परशुराम की जयंती भी मनाई जाएगी कुछ दिन बाद ही वैशाख बुद्ध पूर्णिमा का पर्व भी आएगा इस सभी त्योहार संयम पवित्रता दान और सौहार्द के पर्व है आप सभी को इन पर्वों की अग्रिम शुभकामनाएं बहुत बहुत धन्यवाद नमस्कार